ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬನೇ ಸಿಂಪಲ್ಲಾಗಿ ಮಸಾಲ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಹೊಸ ವಿಧಾನದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಅಡುಗೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಇದು ಖಂಡಿತ ಇದು ಕೆಟ್ಟೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ತುಂಬ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗೆ ಸ್ಮೂತಾಗಿ ಬರುತ್ತೆ, ರಬ್ಬರ್ ಕೂಡ ಹನ್ಸಲ್ಲ ನಮಗೆ. ತಣ್ಣಗಾದರೂ ಕೂಡ ತುಂಬ ಚೆನ್ನಾಗಿ ಮೆತ್ತಗಿರುತ್ತೆ. ನೋಡಿ ನೀವು ಕೂಡ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ಅಷ್ಟೇ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಮೊಸರು ಕೂಡ ಏನು ಹಾಕೋದು ಬೇಡ, ಇದಕ್ಕೆ ಡೈ ನೀರು ಒಂದೇ ಸಾಕು ಅಷ್ಟೇ. ಇಲ್ಲಿ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ, ಮಾಮೂಲಿ ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇನೇ. ಮತ್ತು ನೀರು ತೊಗೊಂಡಿದ್ದೀನಿ, 1¼ ಕಪ್ಪಿನಷ್ಟು ನೀರು. ಇಲ್ಲಿ ಬಾಂಡ್ಲಿಗೆ ತೊಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕೊತಾ ಇದ್ದೀನಿ. ಅದೇ ಸೇಮ್ ಬಟ್ಲು ಉಪಯೋಗಿಸ್ಬೇಕು, 1¼ ಬಟ್ಲು ಅಷ್ಟೇ ನೀರು ತೊಗೊಂಡಿರೋದು. ಇಷ್ಟು ಹಾಕ್ಕೊಂಡ್ರೆ ಸಾಕು, ನಮಗೆ ಪರ್ಫೆಕ್ಟಾಗಿ ಬರುತ್ತೆ. 1 ಬಟ್ಲು ರವೆಗೆ ಅಷ್ಟು ನೀರು ಸಾಕು. ಇಲ್ಲಿ ಉಪ್ಪು ಹಾಕೊತಾ ಇದ್ದೀನಿ 1 ಸ್ಪೂನಿನಷ್ಟು. ಇದೆಲ್ಲ ಚೆನ್ನಾಗಿ ಕುದಿಬೇಕು. ನಾವು ಕುದ್ದಾದಮೇಲೆ ಏನಿದ್ರೂ ರವೆನ ಆ್ಯಡ್ ಮಾಡಬೇಕು. ನೋಡಿ ಇವಾಗ ನೀರು ಕೂಡ ಕುದಿತಾ ಇದೆ, ನಾನು ರವೆ ಹಾಕೊತಾ ಇದ್ದೀನಿ. ನಾನಿಲ್ಲಿ ಮಾಮೂಲಿ ಬಾಂಬೆ ರವೆನ ನಾನಿಲ್ಲಿ ಗ್ರೈಂಡ್ ಮಾಡಿ ಹಾಕೊಂಡಿದ್ದೀನಿ. ಉಪ್ಪಿಟ್ಟು ರವೆ ಇದ್ದರೂ ಕೂಡ ಹಾಕ್ಕೊಬೋದು, ಚಿರೋಟಿ ರವೆ ಇದ್ದರೆ ನೀವು ಹಾಗೆ ಕೂಡ ಹಾಕ್ಕೊಬೋದು, ಇಲ್ಲ ಅಂದರೆ ಮಾಮೂಲಿ ರವೆನ ಒಂದ್ಸರಿ ಗ್ರೈಂಡ್ ಮಾಡಿ ಹಾಕ್ಕೊಬೋದು. ಇದು ಗಂಟಾಗುತ್ತೆ ಅನ್ನೋ ಟೆನ್ಷನ್. ನೀರು ಕುದ್ದಾಗ ಹಾಕೋದ್ರಿಂದ ಅದು ಗಂಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಕೈ ಬಿಡ್ದಂಗೆ ಎಲ್ಲ ಕ್ಲೀನಾಗಿ ತಿರುಗಿಸ್ಕೊಬೇಕು. ನಾವು ಈಗ ರೆಡಿಯಾಗಿದೆ, ಈಗ ತಣ್ಣಗಾಗೋಕ್ಕೆ ನಾವು ಬಿಡಬೇಕು. ಹಾಗೆಯೇ ನಾವು ಹಿಟ್ಟನ್ನ ಕಲಿಸ್ಕೊಳಕ್ಕೆ ಆಗೋದಿಲ್ಲ. ಎಲ್ಲನೂ ಕೂಡ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ. ನೋಡಿ ನಾವು ಅಷ್ಟು ನೀರು ಹಾಕಿದ್ರೆ ಸಾಕು, ಅದು ಅಲ್ಲೇ ರೊಟ್ಟಿ ಅದಕ್ಕೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ತೆಡ್ಲಿಗೂ ಆಗೋಲ್ಲ. ನೋಡಿ ನಮಗೆ ಇಷ್ಟು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ. ಇಷ್ಟಿದ್ರೆ ಸಾಕು, ನಮಗೆ ಕ್ಲೀನಾಗಿ ತೊಟ್ಕೊಬೋದು ರೊಟ್ಟಿನ. ನಾವು ಈಗ ತಣ್ಣಗಾಗಿದೆ, ಈಗ ನಾನು ಇದಕ್ಕೆ ಈರುಳ್ಳಿ ಹಾಕೊತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಷ್ಟೇ, ಇಷ್ಟು ಅಷ್ಟೇ. ಇಷ್ಟು ನಾನು ಸ್ವಲ್ಪ ಒಂದು 1/4 ಕಟ್ಟಿನಷ್ಟು ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಬಳಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅದು ಹಾಕೋದ್ರಿಂದ. ಇಲ್ಲಿ ಕ್ಯಾರೆಟ್ ಹಾಕೊತಾ ಇದ್ದೀನಿ, ಇದು ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಅಷ್ಟೇ. ನೆಕ್ಸ್ಟ್ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಚಟ್ನಿ ಇಲ್ಲ ಅಂದ್ರೂ ಕೂಡ ಹಾಗೆ ಕೂಡ ತಿನ್ಬೋದು. ಇಲ್ಲೊಂದು 3 ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ನೋಡಿ ಇಲ್ಲಿ ತಣ್ಣಗಾಗಿದೆ. ಈಗೆಲ್ಲನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಎಲ್ಲ ಕೂಡ ಕ್ಲೀನಾಗಿ ಹೊಂದ್ಕೋಬೇಕು. ಸೊಪ್ಪಾಗಲಿ ಈರುಳ್ಳಿ ಆಗಲಿ ಎಲ್ಲದಕ್ಕೂ ಇಡಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟೇ ಚೆನ್ನಾಗಿ ನಮಗೆ ರೊಟ್ಟಿ ಹಾಕ್ಕೊಳ್ಳೋಕ್ಕೆ ತುಂಬ ಈಸಿ ಅನಿಸುತ್ತೆ. ನಾವು ಹಾಗೆಯೇ ಒಂದು 5 ನಿಮಿಷ ಹಿಂಗೆ ಕಲಿಸ್ಬಿಟ್ಟು ಸುಮ್ಮನೆ ತೊಟ್ಕೊಳಕ್ಕೆ ಹೋದರೆ ಅದು ಖಂಡಿತ ಬರಲ್ಲ. ಅದು ನಾವು ಎಷ್ಟು ಹಾಗೆ ನಾದ್ಕೊತೀವಿ ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ನಮಗೆ. ನಾವು ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ನಮಗೆ ಹೆಲ್ದಿನೂ ಕೂಡ ಅನಿಸುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಘಮ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಹಾಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ನಾನಿಲ್ಲಿ ಎಣ್ಣೆ ಬಳಸ್ಕೊತಾ ಇದ್ದೀನಿ. 1 ಸ್ಪೂನಿನಷ್ಟು ಇಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ 1 ಸ್ಪೂನ್ ಮಾತ್ರ ಬಳಸಿಯೋ ಅಷ್ಟೇ, ಆಮೇಲೆ ನಮಗೆ ಎಣ್ಣೆ ಹಾಕಿ ಬೇಯಿಸೋ ಅವಶ್ಯಕತೆಯೇ ಇರಲ್ಲ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಜೊತೆಗೆ, ಎಲ್ಲ ಕೂಡ ಮಿಕ್ಸ್ ಆಗಬೇಕು. ಮತ್ತೆ ನಾದ್ಕೊಳ್ಳಿ ಒಂದು 5 ನಿಮಿಷ. ನಾವು ಇಷ್ಟು ನಾದ್ಕೊಂಡ್ರೆ ಸಾಕು, ನಮಗೆ ಬಿರುಕು ಬಿಡೋ ಚಾನ್ಸಸ್ಸೇ ಇರಲ್ಲ. ನಾವು ಲಟ್ಟಣಿಗೆಗಳು ಕೂಡ ನಾವು ಲಟ್ಟಿಸ್ಕೊಬೋದು, ಅಷ್ಟು ಚೆನ್ನಾಗಿ ನಮಗೆ ಬರುತ್ತೆ ಆಗುತ್ತೆ ರೊಟ್ಟಿ ನಮಗೆ. ನೋಡಿ ಇದನ್ನು ಒಂದು 10 ನಿಮಿಷ ಬಿಡಿ ಅಷ್ಟೇ, ಜಾಸ್ತಿ ಹೊತ್ತು ಬಿಡಬೇಡಿ. ನೆಕ್ಸ್ಟ್ ಇವಾಗ ನಾನು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದನ್ನು ಜಾಸ್ತಿ ದಪ್ಪಾಗಿ ಮಾಡ್ಕೊಬೇಡಿ, ಸ್ವಲ್ಪ ಮೀಡಿಯಮ್ ಸೈಜಿನಷ್ಟು ನಾವು ಉಂಡೆಗಳನ್ನಾಗಿ ಮಾಡ್ಕೊಬೇಕು. ಇದನ್ನು ನೋಡಿ ಇಷ್ಟು ದಪ್ಪ ಆದರೆ ಸಾಕು ನಮಗೆ, ತುಂಬ ದೊಡ್ಡದಾಗಿ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಇಷ್ಟೇ ಇಷ್ಟು ಇದ್ದರೆ ಸಾಕು. ನಮ್ಮ ಜಾಸ್ತಿ ದೊಡ್ಡದಾಗಿ ಮಾಡ್ಕೊತೀನಿ ಅಂತ ಹೋದ್ರೂ ರವೆ ರೊಟ್ಟಿ ಆಗೋದಿಲ್ಲ. ಅದಕ್ಕೂ ಅಕ್ಕಿ ರೊಟ್ಟಿ ಥರ ನಾವು ದೊಡ್ಡದಾಗಿ ಹಾಕ್ಕೊಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಸೈಜಿನಲ್ಲಿ ನಾವು ಉಂಡೆಗಳನ್ನು ಮಾಡ್ಕೊಬೇಕು. ನೋಡಿ ಇವಾಗ ಎಲ್ಲ ಉಂಡೆಗಳನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ. 1 ಕಪ್ ನಾವು ರವೆ ಉಪಯೋಗಿಸೋದ್ರಿಂದ ನಮಗೆ ಒಂದು 6 ರೊಟ್ಟಿಗಳು ಕೂಡ ಆಗುತ್ತೆ ನಮಗಿಲ್ಲಿ. ಇವಾಗ ಮಾಮೂಲಿ ನಮಗೆ ಎಣ್ಣೆ ಕವರ್ ಬರುತ್ತಲ್ಲ, ನಾನು ಅದನ್ನೇ ಉಪಯೋಗಿಸಿ ರೊಟ್ಟಿ ಹಾಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆಯನ್ನು. ಆ ಎಣ್ಣೆ ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಡು ಕ್ಲೀನಾಗಿ ತೊಟ್ಕೊಳ್ಳಿ ಅಷ್ಟೇ. ಇಲ್ಲಿ ಲಟ್ಟಣಿಗೆ ಉಪಯೋಗಿಸಿ ಕೂಡ ನೀವು ಮಾಡ್ಕೊಬೋದು, ಆ ಕೈಯಲ್ಲೂ ಕೂಡ ನಾವು ಈಸಿಯಾಗಿ ಆರಾಮಾಗಿ ಮಾಡ್ಕೊಬೋದು ಅಷ್ಟೇ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ರೌಂಡ್ ಶೇಪ್ ಬೇಕು ಅಂದರೆ ಯಾರು ಕ್ಯಾಪ್ ಉಪಯೋಗಿಸಿ ನೀವು ಕೂಡ ಮಾಡ್ಕೊಬೋದು ರೌಂಡ್ ಶೇಪನ್ನೇ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಎತ್ತಿ ನಾವು ತವೆ ಮೇಲೆ ಹಾಕ್ಬೋದು.
ನೋಡಿ ಇಷ್ಟು ತೆಳ್ಳಗೆ ನಾವು ತೊಡ್ಕೊಬೋದು ನೋಡಿ, ಈಸಿಯಾಗಿ ಬರ್ತಾ ಇದೆ ಕೈ ಮೇಲೆ. ನಾವು ಎಷ್ಟೊತ್ತು ಕೈಯಲ್ಲಿ ಇಟ್ಕೊಂಡ್ರು ಕೂಡ ಅದು ಕಿತ್ತೋಗಲ್ಲ ನೋಡಿ, ಎಷ್ಟು ಆರಾಮಾಗಿ ನಾವು ತವೆ ಮೇಲೆ ಹಾಕ್ಬೋದು. ನಾವು ರೊಟ್ಟಿಗೆ ಎಣ್ಣೆ ಹಾಕಿ ಬೇಯಿಸ್ಬೇಕು ಅಂತಲೇ ಏನಿಲ್ಲ, ಎಣ್ಣೆ ಹಾಕ್ತಾನೆ ಕೂಡ ಬೇಯಿಸ್ಕೊಬೋದು. ನಾವು ನೋಡಿ ನಾನಿಲ್ಲಿ ಎಣ್ಣೆನೇ ಉಪಯೋಗಿಸಿಲ್ಲ, ಹಾಗೆಯೇ ಕೂಡ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕಿನೂ ಕೂಡ ನೀವು ಮಾಡ್ಕೊಬೋದು, ಜಾಸ್ತಿ ಎಣ್ಣೆ ಉಪಯೋಗಿಸ್ಬಾರ್ದು ಅಂತ ನಾನಿಲ್ಲಿ ಹಾಗೆಯೇ ಮಾಡ್ತಾ ಇದ್ದೀನಿ. ನೋಡಿ ಯಾವ ಟೇಸ್ಟ್ ಕೂಡ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ, ನಮಗೆ ನಾರು ಅಂತ ಅನಿಸಲ್ಲ. ಅದಕ್ಕೋಸ್ಕರ ನೀವು ಈ ಥರ ಹೇಳಿದ ಅಳತೆಯಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ, ಎಲ್ಲೂ ಕೂಡ ಫೇಲ್ ಆಗಲ್ಲ, ಈಸಿಯಾಗಿ ಹೊಸಬ್ರು ಕೂಡ ಆರಾಮಾಗಿ ಮಾಡ್ಕೊಬೋದು. ಇದನ್ನು ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಇದು ಕೂಡ ರೆಡಿಯಾಗಿದೆ. ಇಲ್ಲಿ ಎಣ್ಣೆ ಕೂಡ ನಾನು ಎಲ್ಲೂ ಕೂಡ ಉಪಯೋಗಿಸಿಲ್ಲ, ಹಾಗೇ ಮಾಡ್ತಾ ಇದ್ದೀನಿ. ಹಾಗೆಯೇ ಹೆಲ್ದಿ ಕೂಡ ಇದೆ ಇದು, ಎಲ್ಲೂ ಕೂಡ ಮೊಸರು ಕೂಡ ನಾನು ಹಾಕಿ ಮಾಡ್ಕೊಂಡಿಲ್ಲ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ರೊಟ್ಟಿ, ಸಾಫ್ಟಾಗಿ ಇರುತ್ತೆ. ನೀವು ಕೂಡ ಖಂಡಿತ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.